ಈಗ ಮಡಿಕೇರಿ SMC ಕಾಲೇಜ್ ಬಳಿ ವಾಸವಾಗಿದ್ದೇನೆ. ನನಗೆ ಮೊದಲಿಂದಲೂ ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದಾಗುವಂಥ ಸಮಾಚಾರಗಳನ್ನು ತಿಳಿಸುವ ಅಂದರೆ ತುಂಬ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು. ಅದೇ ಪ್ರಕಾರ ನಾನು ನಾನಾ ವಿಷಯದ ಆಧ್ಯಾತ್ಮಿಕ ವಿಷಯಗಳನ್ನು ನಾನು ಮೊದಲಿಂದ ಕೇಳ್ತಾ ಇದ್ದೆ. ಈಗೀಗ ಜನವರಿ ಇಪ್ಪತ್ತೆರಡರಿಂದ ನನಗೆ ಯೂಟ್ಯೂಬ್ ಚಾನಲ್ನಲ್ಲಿ ಪಿ ಎಮ್ ಸಿ ಚಾನಲ್ನಲ್ಲಿ ತುಂಬ ಅನುಭವಗಳು ಆನಾಪಾನಸತಿ ಧ್ಯಾನದ ಬಗ್ಗೆ ಅನುಭವಗಳನ್ನು ತುಂಬ ಅನೇಕ ಜನರ ಅಭಿಪ್ರಾಯಗಳನ್ನು ನಾನು ಆಲೋಚಿಸ್ತಾ ಇದ್ದೆ. ಸಾಧಾರಣ ಇಲ್ಲಾಂದರೆ ಒಂದು 6 ತಿಂಗಳವರೆಗೆ ನಾವು ಅನುಭವಗಳನ್ನು ಕೇಳಿ ಆನಾಪಾನಸತಿಯ ಸತ್ಯಾಂಶವು ನನಗೆ ಅರಿವಾಯಿತು. ಅಲ್ಲಿಂದ ನಾನು ಯಾಕಾಗಿ ಇದನ್ನು ನಾವು ಪ್ರಚಾರ ಮಾಡಿ 4 ಜನರಿಗೆ ಒಳ್ಳೆಯದಾಗುವ ವಿಷಯನ ತಿಳಿಸಬಾರ್ದು ಅಂತ ಮನಗಂಡು ಕಳೆದ 3-4 ತಿಂಗಳ ಹಿಂದೆ ದಿವ್ಯಶ್ರೀವರಿಗೆ ನಾವು ಫೋನ್ ಮುಖಾಂತರ ತಿಳಿಸಿ ನಮಗೆ ಸ್ವಲ್ಪ ಪಾಂಪ್ಲೇಟ್ನ ಕಳಿಸಿ ಮೇಡಮ್ ಅನ್ನುವಾಗ ಅವರು ನಮ್ಗೆ 1,000 ಇದನ್ನು ಕಳಿಸಿಕೊಟ್ಟರು. ಅದನ್ನು ನಾನೀಗ ಒಂದೂವರೆ ತಿಂಗಳಿಂದ ಮನೆ ಮನೆಗೆ ಹೋಗಿ 5-10 ನಿಮಿಷಗಳು ಮನೆಯಲ್ಲಿ ಕೂತು ಇಡೀ ಆ ಪಾಂಪ್ಲೇಟ್ಗಳ ಇರುವ ವಿಚಾರಗಳನ್ನೆಲ್ಲ ಜನರಿಗೆ ಮನದಟ್ಟು ಮಾಡಿ ಹೇಗೆ ಧ್ಯಾನ ಮಾಡಬೇಕು ಅಂತೇಳಿ ಎಲ್ಲರಿಗೆ ಹೇಳಿಕೊಟ್ಟು ನಾನು ಬರಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಈಗಾಗಲೇ ಸಾಧಾರಣ ಒಂದು 250 ಮನೆಗಳಿಗೆ ನಾನು ಮನೆಗಳಿಗೆ ಭೇಟಿ ನೀಡಿದ್ದೀನಿ. ಎಲ್ಲರೂ ಒಳ್ಳೆ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ಇದರಿಂದ ಈ ಆನಾಪಾನಸತಿ ಧ್ಯಾನದಿಂದ ಯಾವುದೇ ಸಂಸಾರದಲ್ಲಾಗಲಿ ಸ್ವಂತವಾಗಲಿ ಏನೇ ತೊಂದರೆ ತಾಪತ್ರಗಳಿದ್ದರೂ ಕಷ್ಟದಿಂದ ಹೊರಗೆ ಬಂದು ಸುಖಿ ಜೀವನಗಳನ್ನು ಜನ ಖಂಡಿತ ಪಡಿತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ. ನಮಗೂ ಕೂಡ ಅಂಥದ್ದು ಅನುಭವಗಳು ಆಗಿದ್ದಾವೆ. ಅದರಿಂದಾಗಿ ಪ್ರತಿಯೊಬ್ಬರು ಈ ಯೂಟ್ಯೂಬ್ ಚಾನಲ್ನ PMC ಚಾನಲ್ಗಳಲ್ಲಿ ಇದರ ಆನಾಪಾನಸತಿ ಬಗ್ಗೆ ಅನುಭವಗಳನ್ನು ನೋಡಿ ನೀವು ಕೂಡ ದಿನನಿತ್ಯ ಧ್ಯಾನವನ್ನು ಮಾಡುವಂಥರಾಗಿ ಅದರ ಫಲವನ್ನು ಅನುಭವಿಸಬೇಕು. ಖಂಡಿತವಾಗಿ ಇದರಲ್ಲಿ ಪ್ರತಿಯೊಬ್ಬರು ಸುಖಿ ಜೀವಿಗಳಾಗಲಿಕ್ಕೆ ಅದರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ. ಖಂಡಿತ ನೆರವೇರ್ತದೆ ಅಂತೇಳಿ ನನ್ನ ಭಾವನೆ. ದಯಮಾಡಿ ಪ್ರತಿಯೊಬ್ಬರು ಧ್ಯಾನವಂತರಾಗಿ, ನೀವು ಧ್ಯಾನವಂತರಾಗಿ ಇನ್ನೊಬ್ಬರಿಗೂ ಧ್ಯಾನವನ್ನು ದಾನ ಮಾಡುವಂಥರಾಗಿ ಇದರಿಂದ ಇಡೀ ಜಗತ್ತೇ ಧ್ಯಾನವಂತವಾಗಬೇಕು. ಇದನ್ನು ಸಂಸ್ಥಾಪಕರಾದ ಪಿತೃಜಿಯವರು ಮತ್ತು ಸ್ವರ್ಣಮಾಲ ಪಿತೃಜಿಯವರು ಮತ್ತು ಎಲ್ಲರೂ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗಳು ಬೋಧಕರು ಅವರುಗಳ ಆಸೆಯಂತೆ ನಾವೆಲ್ಲರೂ ಧ್ಯಾನವಂತರಾಗಿ ಜಗತ್ತೇ ಧ್ಯಾನವಂತರಾಗಲಿ ಅಂತೇಳಿ ನನ್ನ ಒಂದು ಆಸೆಯ ಅದೇ. ನಾನು ಧ್ಯಾನವನ್ನು ಬೆಳಿಗ್ಗೆ ಎದ್ದು ಸಾಧಾರಣ ಒಂದು 5-7 ಗಂಟೆವರೆಗೆ ಸತತವಾಗಿ ಮಾಡ್ತಾ ಇದ್ದೀನಿ. ಆಮೇಲೆ ಸಾಯಂಕಾಲನೂ ಒಂದು 1 ಗಂಟೆ ಹೊತ್ತು ಮತ್ತು ಸಮಯ ಸಿಕ್ಕಿದಾಗೆಲ್ಲ ನಾನು ಧ್ಯಾನವನ್ನು ನಿರಂತರವಾಗಿ ಮಾಡ್ತಾ ಇದ್ದೀನಿ. ಇದರಿಂದ ನನಗೊಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ನಾನು ಏನೇನು ಕೆಲಸ ದಿನನಿತ್ಯ ಕೆಲಸ ಮಾಡಿದ್ರೆ ನನಗೆ ಅರಿವಾಗೋದಿಲ್ಲ. ಲಾಸ್ಟಿಗೆ ಇಷ್ಟು ನಾನು ನಿರಂತರವಾಗಿ ಕೆಲಸ ಮಾಡಲಿಕ್ಕೆ ಒಂದು ಶಕ್ತಿ ತುಂಬುತ್ತಾ ಇದೆಯಲ್ಲ ಅಂತ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅಲ್ಲಿಂದ ನನಗೆ ನಮ್ಮ ಸಂಸಾರದಲ್ಲಿ ಎಲ್ಲ ಗಂಡು ಮಕ್ಕಳಿಗೆ ಮೈಯಲ್ಲೆಲ್ಲ ಒಂದು ಥರದ ಒಂದು ಗಂಟುಗಳಿತ್ತು ಶರೀರದಲ್ಲೆಲ್ಲ. ಗಂಟು ಶರೀರದ ಎಲ್ಲ ಭಾಗಗಳಲ್ಲಿ ಕಾಲು ಮತ್ತು ಶರೀರದ ನಾನಾ ಭಾಗಗಳಲ್ಲಿ ಇಂಥ ಥರದ ಗಂಟುಗಳು ಗಟ್ಟಿಯಾಗಿತ್ತು. ಈ ಥರದ ಗಂಟುಗಳು ಕಾಣ್ತಾ ಇದೆಯಾ? ಈ ಥರದ ಗಂಟುಗಳು ನನ್ನ ಶರೀರದ ಎಲ್ಲ ಭಾಗಗಳಲ್ಲಿ ಇತ್ತು. ನನಗೂ ಅಲ್ಲದೆ ನಮ್ಮ ಸಂಸಾರದ ಎಲ್ಲ ಗಂಡು ಮಕ್ಕಳಿಗೂ ಸಹ ಇತ್ತು. ನಾನು ಧ್ಯಾನ ಮಾಡಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಈಗೆಲ್ಲವೂ ಕರಗುತ್ತಾ ಹೋಗಿ ಗಟ್ಟಿದ್ದದೆಲ್ಲ ಮೆತ್ತಿಗಾಗಿದೆ. ಅದೇ ದೊಡ್ಡ ಅನುಭವ. ಇಂಥದ್ದು ಯಾರಿಗೆ ಯಾವ ಥರದ ಸಮಸ್ಯೆಗಳಿದ್ದರೂ ಪರಿಹಾರ ಆಗ್ತದೆ ಅಂತ ನನಗೆ ನಂಬಿಕೆ ಇದೆ. ಅದರಿಂದ ಪ್ರತಿಯೊಬ್ಬರು ಧ್ಯಾನವಂತರಾಗಿ ದಯವಿಟ್ಟು PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.